Sales and welcome back to my YouTube channel. So ivattu for a change hospital indane vlog na shuru madidini and ivattu 8 month consultation goskara bandiruvantadu and adr jothege sugar level balance test ide eno no reports alla nu check madodike and along with the blood checkup ellanu mixed checkup goskara na bandidini. So iga sadyakke first round blood ana kottu receptionist alli wait ana maartta idivi and let us say hi. ಸೊ ನೋಡೋಣ ಈ ಒಂದು ಹಾಸ್ಪಿಟಲ್ ಬ್ಲಾಗ್ ಹೇಗಾಗುತ್ತೆ ಆ್ಯಂಡ್ ಮನೆಗೆ ಹೋದ್ಮೇಲೆ ಇವೊಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಆ್ಯಂಡ್ ಈ ಒಂದು ಬ್ಲಾಗ್ ಫುಲ್ಲಾಗಿ ನೋಡಿ ಆ್ಯಂಡ್ 1 minute ಕೂಡ ಸ್ಕಿಪ್ ಮಾಡಿಬಿಡಿ ಆ್ಯಂಡ್ ಈ ಒಂದು ಬ್ಲಾಗ್ ಇಷ್ಟವಾದಲ್ಲಿ 8 lakh ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಒಂದು ಸಲ ಕ್ಲಿಕ್ ಮಾಡಿ ಸೊ ದಟ್ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವು ಆಗಲೇ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಲೆಟ್ಸ್ ಗೆಟ್ ಟು ದ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ದ ಸೇಮ್ ಬ್ಲಾಗ್. ಸೊ ಹಾಸ್ಪಿಟಲಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಆವತ್ತು ನಾನು ಎಲ್ಲ ತರಹದ ವಿಡಿಯೋಸ್ಗಳನ್ನು ಲೈಕ್ ಎಲ್ಲ ಥರದ ಒಂದು ಮೂಮೆಂಟ್ಸ್ಗಳನ್ನು ನಾನು ಶೂಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಾಗೆಲ್ಲನೂ ಯಾರ್ದಾದ್ರೂ ಒಂದು ರಿಸ್ಟ್ರಿಕ್ಷನ್ಸ್ ಇದ್ದೇ ಇರೋದು ನೋ ಮ್ಯಾಮ್ ಈ ಥರ ಇರಲ್ಲ ಆ ಥರ ಈ ಥರ ಅಂತ ನನಗೆ ಮೂಡ್ ಆಫೇ ಮಾಡಿಬಿಟ್ರು ಹಾಸ್ಪಿಟಲಲ್ಲಿ. ಸೊ ಹಾಗಾಗಿ ನನಗೇನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಲಾಂಗ್ ವಿತ್ ಅವತ್ತು ಮನೆಗೆ ಬಂದ್ವಿ ಆ್ಯಂಡ್ ಕ್ಲೈಮೇಟ್ ಕೂಡ ತುಂಬ ಬ್ಯಾಡ್ ಆಗಿತ್ತು. ಸೊ ಈಗ ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇವತ್ತು ಅದೇ ಬ್ಲಾಗ್ನ ಹಾಗೆ ಸೇಮ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದೆಲ್ಲ ಅಪ್ಡೇಟ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿ ಹೊಸ ಹೊಸ ಇನ್ಫಾರ್ಮೇಷನ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ಮಾರ್ನಿಂಗ್ ತಲೆನೋವ್ತಾ ಇತ್ತು. ಸೊ ರಾಜು ನನಗೆ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೆಡ್ ಮೇಲೆ ಹಾಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿನ ಕುಡಿತಾ ಇದ್ದೀನಿ. ಇದು ಒಂಥರ ನನಗೆ ರಿಫ್ರೆಶಿಂಗ್ ಫೀಲ್ ಆಗುತ್ತೆ. ಸೊ ಜಾಸ್ತಿ ಕುಡಿಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರು. ಬಟ್ ಸ್ಟಿಲ್ ಒಂದಿನಕ್ಕೆ ಒಂದು ಹೊತ್ತಾದರೂ ಬ್ಯಾಲೆನ್ಸ್ ಮಾಡ್ತೀನಿ ನಾನು. ಸೊ ವಿದೌಟ್ ಕಾಫಿ ಸ್ಟ್ರೆಸ್ನ ಏನು ಹೇಳ್ತಾರೆ, ಸೊ ಅದು ಒಂದ್ಸಲ ಅಡಿಕ್ಟ್ ಆಗಿಬಿಟ್ಟು ಆಮೇಲೆ ಬಿಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಆ್ಯಂಡ್ ಯಾ ನಾನು ಹಾಸ್ಪಿಟಲ್ ವಿಷಯವಾಗಿ ನಾನು ಹೇಳಿದಾಗೆ 8 month ಕನ್ಸಲ್ಟೇಷನ್ಗೆ ಹೋಗಿದ್ದೆ. ಸೊ ಈಗ ನನಗೆ 8 month ಆ್ಯಸ್ ಯು ಆಲ್ ನೋ ಆ್ಯಂಡ್ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತೀರಾ, ಸೊ ಅವ್ರಿಗೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಸ್ ಆಮ್ ಪ್ರೆಗ್ನೆಂಟ್ ಆ್ಯಂಡ್ ಸೊ ಈಗ ನನಗೆ 8 month ರನ್ನಿಂಗಲ್ಲಿದೆ ಆ್ಯಂಡ್ ಮಾರ್ನಿಂಗೇ ಈಗ ವ್ಲಾಗ್ ಶುರು ಮಾಡಿರೋದ್ರಿಂದ ಸ್ವಲ್ಪ ಫೇಸ್ ಎಲ್ಲ ಸ್ವೆಲ್ ಆಗಿರೋ ಥರ ಕಾಣಿಸುತ್ತೆ. ಸೊ ಯಾ ಇದೆಲ್ಲ ಕಾಮನ್ ಆ್ಯಂಡ್ ಕಾಲ್ ಕೂಡ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಯಾಕೆ ಅಂತ ಹೇಳ್ತೀನಿ. ಆ್ಯಂಡ್ ಮೊದಲನೇದಾಗಿ 8 month ಕನ್ಸಲ್ಟೇಷನ್ ಹೇಗಿತ್ತು ಈ ಬಾರಿ ಆ್ಯಂಡ್ ಏನೆಲ್ಲ ಪ್ರೊಸೀಜರ್ಸ್ ಇತ್ತು ಅಂತ ಹೇಳಿದ್ರೆ ಎಲ್ಲ BP ಶುಗರ್ ಎಲ್ಲನೂ ನಾರ್ಮಲ್ ಇತ್ತು. ಆ್ಯಂಡ್ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ದಟ್ ಶುಗರ್ ಸ್ವಲ್ಪ ವೇರಿಯೇಷನ್ ಇದೆ, ಸೊ 1 point ಎಕ್ಸ್ಟ್ರಾ ಅಂತ ಹೇಳಿ. ಸೊ ಅದನ್ನು ನಾನು ಫುಡ್ಡಲ್ಲೇ ಕಂಟ್ರೋಲ್ ಮಾಡಿ ಶುಗರನ್ನು ನಾರ್ಮಲ್ ಲೆವೆಲ್ಗೆ ತಂದಿದ್ದಂಥದ್ದು. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ನಾನು ಯಾವ ಥರ ಫುಡ್ ತಿಂದು ಶುಗರನ್ನು ನಾರ್ಮಲ್ ಲೆವೆಲ್ಗೆ ತೊಗೊಂಡು ಬಂದೆ ಅಂತ. ಸೊ ಸದ್ಯಕ್ಕೆ ನನ್ನ ಒಂದು ಪ್ರಿಸ್ಕ್ರಿಪ್ಷನ್ಸ್ ಎಲ್ಲನೂ ಈ ರೀತಿ ಇತ್ತು. ಆ್ಯಂಡ್ ಮಗು ಹೆಡ್ ಕೂಡ ಸ್ವಲ್ಪ ಡೌನ್ ಇದೆ ಅಂತ ಹೇಳಿದ್ದಾರೆ ಡಾಕ್ಟರು. ಸೊ ಆಲ್ಮೋಸ್ಟ್ 36 weeks ಆಗಿದೆ ನನಗೆ. ಸೊ ಏನಾದ್ರು ನಾರ್ಮಲ್ ಆಗಿದೆ ಆ್ಯಂಡ್ ಪ್ಯಾರಲಲ್ ಲೈನ್ ಕೂಡ ನಾರ್ಮಲ್ ಆಗಿದೆ. ಸೊ ಇನ್ನು ಒಂದು 2 weeks ಅತ್ತತ್ರ ಆ್ಯಂಡ್ ಸೊ ಯಾ ಈ ಒಂದು ಪ್ರಿಸ್ಕ್ರಿಪ್ಷನನ್ನು ನಿಮಗೆ ಡೀಟೇಲ್ಡ್ ಆಗಿ ಈ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ನೀವು ಹೇಗಿದೆ ಅಂತ ಹೇಳಿ. ಸೊ ಯಾ ಇದೆಲ್ಲ ಆದಮೇಲೆ ನನ್ನ ಒಂದು ಡ್ಯೂ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಒಂದು ಕ್ಯೂರಿಯಾಸಿಟಿ ಇರ್ಬೋದಲ್ವಾ. ಸೊ ನನ್ನ ಒಂದು ಡ್ಯೂ ಡೇಟ್ ಕೊಟ್ಟಿರೋದು ಆಗಸ್ಟಲ್ಲಿ. ಸೊ ವಿತಿನ್ 1 to 10 ಒಳಗಡೆ ಕೊಟ್ಟಿದ್ದಾರೆ. ಸೊ ನೋಡಬೇಕು ವಿತಿನ್ 1 to 10 ಒಳಗಡೆ ಯಾವ ಒಂದು ಡೇಟ್ನ ನಾವು ಚೂಸ್ ಮಾಡ್ತೀವಿ. ಯಾಮ್ ಹಿಯರ್ ಎಸ್. ಸೊ ಟಿಫನ್ ಕೂಡ ಇವತ್ತು ರಾಜುನು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೊಂದು ರೆಸಿಪಿ ಹೇಳ್ಕೊಟ್ಟಿದ್ದೆ ನಾನು ಈ ಥರ ಮಾಡು ಅಂತ. ಬಟ್ ಅವರು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಅದು ಪರ್ಫೆಕ್ಟ್ ಆಗಿದ್ರೆ ತಿಂತೀನಿ, ಇಲ್ಲಾಂದರೆ ನಾನೇ ಏನಾದರೂ ಬೇರೆ ಟಿಫನನ್ನು ಮಾಡ್ಕೊಂಡು ತಿನ್ನಬೇಕು. ಸೊ ಹಾಗಾಗಿ ಆ್ಯಂಡ್ ಯಾ ನನ್ನ ಒಂದು ಡ್ಯೂ ಡೇಟ್ ಕೊಟ್ಟಿರೋದು ಆಗಸ್ಟಲ್ಲಿ. ಸೊ ಇನ್ನೂ ಒಂದು ನಾರ್ಮಲ್ ಲೆಕ್ಕ ಹಾಕ್ಕೊಂಡ್ರು 30-35 days ಇದೆ. ಸೊ ಇಷ್ಟರಲ್ಲಿ ನಮ್ಮ ಒಂದು ಫೋಟೋಶೂಟ್ ಆ್ಯಂಡ್ ಶ್ರೀಮಂತ ಮಾಡ್ತೀವ ಇಲ್ವಾ, ಸಾಕಷ್ಟು ಗೊಂದಲಗಳಿದೆ. ಯಾಕಂದರೆ ಇದು ಸೆಕೆಂಡ್ ಬೇಬಿ ಆಗಿರೋದ್ರಿಂದ ಆ್ಯಂಡ್ ನನ್ನ ಒಂದು ಫಸ್ಟ್ ಬೇಬಿ ನಾರ್ಮಲ್ ಆಗಿರೋದಕ್ಕೆ ನಾನು ಗ್ರ್ಯಾಂಡ್ ಆಗಿ ಶ್ರೀಮಂತ ಮಾಡಿದ್ವಿ. ಸೊ ಅದರ ಒಂದು ಫೋಟೋಸ್ ಕೂಡ ನಿಮ್ಮ ಜೊತೆ ಆದಷ್ಟು ಬೇಗ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬಿಫೋರ್ ಮೈ ಡೆಲಿವರಿ. ಸೊ ಯಾ ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನನ್ನ ಒಂದು ಹಾಸ್ಪಿಟಲ್ ಬಗ್ಗೆ. ಸೊ ಈಗ ಕಾಫಿನೇ ಕುಡಿತಾ ಇದ್ರೆ ಕೆಲಸ ಆಗೋದಿಲ್ಲ.
ಎದ್ದು ಸ್ನಾನ ಮಾಡಬೇಕು. ಸೊ ಸ್ನಾನ ಮಾಡಿ ಆದಮೇಲೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಟೈಮ್ ಎಕ್ಸಾಕ್ಟ್ಲಿ ಎಷ್ಟು ಗೊತ್ತಾ, ಈ ನಾನೆದ್ದು ಫ್ರೆಶ್ ಅಪ್ ಆದಾಗಲೇ ಆಲ್ಮೋಸ್ಟ್ 7:40 ಅರೌಂಡ್ ಆಗಿತ್ತು. ಸೊ ಈಗ 8:00 ಹತ್ತತ್ರ ಆಗಿರುತ್ತೆ. ಸೊ ಮಾರ್ನಿಂಗ್ ಟೈಮ್ ಆದಷ್ಟು ಬೇಗ ಈಗ ಈ ಟೈಮಲ್ಲಿ ಸ್ನಾನ ಮಾಡಿಬಿಡ್ತಾ ಇದ್ದೀನಿ, ಯಾಕಂದರೆ ತುಂಬಾ ಶೆಕೆ ಬಗ್ಗುತ್ತೆ. ಸೊ ಜಾಸ್ತಿ ಹೊತ್ತು ನಾನು ನಾರ್ಮಲ್ ವೇರಲ್ಲಿ ಇರೋದಕ್ಕಾಗೋದಿಲ್ಲ. ಸೊ ಡೈಲಿ 1 or 2 ಡ್ರೆಸ್ಸಸ್ಸನ್ನು ಚೇಂಜ್ ಮಾಡೋಣ ಅಂತ ಅನಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಯಾ, ಸ್ನಾನ ಮಾಡಿ ಫ್ರೆಶ್ ಅಪ್ ಆದಮೇಲೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡಿ. ಸೊ ಫ್ರೆಶ್ ಅಪ್ ಆದಮೇಲೆ ಅಂತೂ ಒಂದು ಒಳ್ಳೆ ಗುಡ್ ವೈಬ್ಸೇ ಬಂದ್ಬಿಡುತ್ತೆ. ಸೊ ಲಡ್ಡು, ಟಿವಿ ವಾಲ್ಯೂಮ್ ಕಮ್ಮಿ ಮಾಡು. ಸೊ ಮಾರ್ನಿಂಗ್ ಫ್ರೆಶ್ ಅಪ್ ಆಗೋದಿದೆಯಲ್ಲ, ಸೊ ಅದಂತೂ ಒಂಥರ ಗುಡ್ ವೈಬ್ಸ್ ಅಂದರೆ ಹೇಳ್ಬೋದು. ಸೊ ನನಗೆ ಹುಡುಗಿ ಸೊ ಮಾರ್ನಿಂಗ್ ಫ್ರೆಶ್ ಅಪ್ ಆಗೋದು, ಇಟ್ಸ್ ಏನು ಹೇಳ್ಬೋದು, ಸಖತ್ ಎನರ್ಜಿ ಅಂದರೆ ಹೇಳ್ಬೋದು. ಸೊ ಇನ್ನೊಂದು ವಿಚಾರ ತಿಳಿಸ್ಕೊಡ್ಬೇಕು ನಿಮಗೆ, ಆ್ಯಂಡ್ ಸೊ ಟೆಸ್ಟ್ ಇದೆ, ಅದೇ ಟಿಫನ್ ಕೂಡ ಮಾಡಬೇಕು. ಸೊ ಅದಕ್ಕೆ ಮುಂಚೆ ಅದು ತಿಳಿಸ್ಕೊಟ್ಬಿಡೋಣ ಅಂತ. ಆ್ಯಂಡ್ ಪ್ರತಿ ಡೈಲಿ ನನ್ನ ರುಟೀನಲ್ಲಿ ಇದಿರುವಂಥದ್ದು. ಸೊ ಹಾಗಾಗಿ ಶೇರ್ ಮಾಡೋಣ, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂಥರ ಹೆಂಗೆ ಅಂತಂದರೆ ಕಂಬೈಂಡ್ ಸೀಸನ್ ಆಗಿಬಿಟ್ಟಿದೆ. ಸೊ ಬಿಸಿಲು ಮಳೆ ಗಾಳಿ ಎಲ್ಲನೂ ಇರೋ ಥರ ಆಗಿಬಿಟ್ಟಿದೆ, ಪ್ಲಸ್ ಆಷಾಢ ಗಾಳಿ ಕೂಡ ಜಾಸ್ತಿನೇ. ನಾವು ಮನೇಲಿ ಇದ್ರೂ ಅಷ್ಟೇ, ಹೊರಗಡೆ ಇದ್ರೂ ಅಷ್ಟೇ ಸ್ವೆಟ್ ಜಾಸ್ತಿ ಆಗ್ತಾ ಇರ್ತೀವಿ. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ ಯಾವುದಪ್ಪ ನಮಗೆ ಹಾಕೋಬೇಕು, ಸೊ ಅದು ಜಾಸ್ತಿ ಹೊತ್ತು ಇರೋದಿಲ್ಲ, ಯಾವ್ದು ಬೆಸ್ಟ್ ಏನು ಅನ್ನೋ ಕನ್ಫ್ಯೂಷನ್ಸ್ ಎಲ್ರಿಗೂ ಇದ್ದೇ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ನಮಗೆ ಅಂದರೆ ಲೇಡೀಸ್ ಲೈಕ್ ಪ್ರೆಗ್ನೆಂಟ್ ಅವ್ರಿಗೆ ಜಾಸ್ತಿ ಯೂಸ್ ಮಾಡಬಾರ್ದು, ಬಟ್ ಸ್ಟಿಲ್ ಸ್ವಲ್ಪ ಹಾಕ್ಕೊಂಡ್ರೆ ವಿಚ್ ಇಸ್ ಸೋ ಬೆಸ್ಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು. ಅಂದರೆ ಒಂದು ಗುಡ್ ವೈಬ್ಸ್ ಇರಬೇಕು ನಮ್ಮ ಹತ್ರ. ಆ್ಯಂಡ್ ಆ ಪರ್ಫ್ಯೂಮ್ ಹಾಕ್ಕೊಂಡಿದ ತಕ್ಷಣವೇ ಒಂದು ಪಾಸಿಟಿವ್ ವೈಬ್ಸ್ ಬಂದ್ಬಿಡುತ್ತೆ. ಲೈಕ್ ಆಮೇಲೆ ಒಂದು ನಮ್ಮ ಒಂದು ಬಾಡಿ ಒಂದು ಕ್ಲೀನಿಂಗ್ ಕ್ಲೆನ್ಸಿಂಗ್ ನೀಟಾಗಿ ಇಟ್ಕೊಬೇಕು. ಸೊ ಇನ್ನೊಬ್ಬರಿಗೆ ಅದು ಅಲರ್ಜೆಟಿಕ್ಕಾಗಿ ಅನಿಸ್ಬಾರ್ದು, ಲೈಕ್ ಇರಿಟೇಷನ್ ಆಗಿರಬಾರ್ದು ಅನ್ನೋ ಥರ ಎಲ್ಲ ನೋಡೋದಾದರೆ ಒಂದು ಒಳ್ಳೆ ಬೆಸ್ಟ್ ಪರ್ಫ್ಯೂಮನ್ನು ನಾನು ನಿಮ್ಮ ಜೊತೆಗೆ ಸಜೆಸ್ಟ್ ಮಾಡ್ತೀನಿ, ದಟ್ ಈಸ್ ಜಾಸ್. ಸೊ ನೀವು ನೋಡ್ತಾ ಇರ್ಬೋದು, ಸೊ ಎಷ್ಟು ಖಾಲಿ ಮಾಡಿದ್ದೀನಿ ಅಂತ ಹೇಳಿ. ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ ಇದು, ತುಂಬಾ ಮೈಲ್ಡ್ ಆಗಿರುತ್ತೆ ಆ್ಯಂಡ್ ತುಂಬಾ ಕೂಲ್ ಆಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡಿದ ತಕ್ಷಣ ಒಂದು ಫ್ರೆಶ್ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಹಾಗಾಗಿ ಆ್ಯಂಡ್ ದಿಸ್ ಇಸ್ ಓನ್ಲಿ ಫಾರ್ ಮೀ ಆ್ಯಂಡ್ ನಾನು ಮಾತ್ರ ಯೂಸ್ ಮಾಡೋದಿದ್ದು. ಸೊ ರಾಜು ಫಾಗ್ ಯೂಸ್ ಮಾಡ್ತಾ ಇರ್ತಾರೆ, ಡೆನ್ವರ್ ಯೂಸ್ ಮಾಡ್ತಾ ಇರ್ತಾರೆ, ಸೊ ಅವರು ಬೇರೆ ಬೇರೆ ಯೂಸ್ ಮಾಡ್ತಿರ್ತಾರೆ. ಬಟ್ ನಾನು ಸ್ನಾನ ಆಗಿದ ತಕ್ಷಣ ಎವ್ರಿ ಡೇ, ಸೊ ಜಸ್ಟ್ ದಟ್ಸ್ ಎನಫ್. ಸೊ ಇಷ್ಟು ಹಾಕ್ಕೊಂಡ್ರೆ ಸಾಕು, ಸೋ ಕೂಲ್ ಆ್ಯಂಡ್ ಸೋ ಮೈಲ್ಡ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ಕೂಡ ಇದನ್ನ ಬೈ ಮಾಡಿ ಆ್ಯಂಡ್ ಒಂದ್ಸಲ ಯೂಸ್ ಮಾಡಿ, ಡೆಫಿನೆಟ್ಲಿ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಸೊ ಈ ಒಂದು ಶೆಕೆಗೆ ತುಂಬ ಸ್ವೆಟ್ ಆಗುವ ಸ್ಪೇಸ್ಗಳಲ್ಲಿ ನಾವು ಈ ರೀತಿ ಮೈಲ್ಡ್ ಆಗಿರುವಂತಹ ಪರ್ಫ್ಯೂಮ್ ವಿತ್ ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮನ್ನು ಯೂಸ್ ಮಾಡಿದ್ರೆ ತುಂಬಾ ಬೆಸ್ಟ್ ಆ್ಯಂಡ್ ಕಾಸ್ಟ್ ಕೂಡ ತುಂಬಾ ಕಮ್ಮಿ. ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ. ಸೊ ನಿಮಗೂ ಕೂಡ ಇಷ್ಟವಾದಲ್ಲಿ ಆ್ಯಂಡ್ ಒಳ್ಳೆ ಬೆಸ್ಟ್ ಪ್ರೈಸ್ ಆ್ಯಂಡ್ ಈಗ ಮೀಶೋದಲ್ಲಿ ಆಫರ್ಸ್ ಕೂಡ ನಡೀತಾ ಇದೆ. ಸೊ ಇದು ಕೂಡ ನಿಮಗೆ ಆಫರ್ಸಲ್ಲಿ ಸಿಕ್ಕಿದ್ರೆ ಸಿಗ್ಬೋದು. ಸೊ ಇದನ್ನು ಹೇಗೆ ಬೈ ಮಾಡಬೇಕು ಅಂತ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಆರ್ಡರ್ ಕೋಡನ್ನು ಹಾಕ್ತೀನಿ. ಸೊ ನೀವು ಚೆಕ್ ಇಟ್ ಔಟ್ ಮಾಡಿ ನೋಡಿ, ಬೈ ಮಾಡ್ಬೋದು. ಸೊ ಇಷ್ಟವಾದಲ್ಲಿ ತಗೊಳ್ಳಿ, ಯೂಸ್ ಮಾಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಇದ್ರ ಮಧ್ಯ ಏನು ಟಿಫಿನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನಾನು ಹೇಳಿದ್ದೆ ಹಸ್ಬೆಂಡ್ಗೆ ಏನಾದರೂ ರೊಟ್ಟಿ ಮಾಡಿ ಅಂತ, ಬಟ್ ಅವರು ರೊಟ್ಟಿ ಮಾಡೋಕ್ಕೋಗಿ ಬೇರೆ ಏನೇನೋ ಮಾಡಿದ್ರು. ಡೆಫಿನೆಟ್ಲಿ ನಂಗೆ ಅದಂತೂ ತಿನ್ನಕ್ಕಾಗೋದೇ ಇಲ್ಲ. ಆ್ಯಂಡ್ ಸ್ವಲ್ಪ ಇವತ್ತು ರೆಸ್ಟ್ ಡೇ, ಸೊ ವೀಕಲ್ಲಿ ಮಿಡ್ ಡೇ ಆಗಿರೋದ್ರಿಂದ ನಾನು ಆರಾಮಾಗಿ ನನಗೆ ಏನು ಇಷ್ಟ ಆಗುತ್ತೋ ಸೊ ಅದನ್ನು ಕೂಲಾಗಿ ತಿಂದ್ಬಿಟ್ಟು ಯಾವುದಾದ್ರೂ ಒಂದು ಮೂವಿ ನೋಡಿಕೊಂಡು ಡೇನ ಕಂಪ್ಲೀಟಾಗಿ ಕಳಿತೀನಿ. ಆ್ಯಂಡ್ ಸೊ ಈಗ ಟಿಫನ್ ಕೂಡ ಮಾಡಬೇಕು. ಟೈಮ್ ಎಕ್ಸಾಕ್ಟ್ಲಿ ಅರೌಂಡ್ 9:30 ಹತ್ತತ್ರ ಆಗ್ತಾ ಇದೆ. ಸೊ ಈಗ ಟಿಫನನ್ನು ಮಾಡಬೇಕು. ಸೊ ಟೈಮ್ ಕೂಡ ಜಾಸ್ತಿ ಆಗಿರೋದ್ರಿಂದ ತುಂಬಾ ಬ್ರಾಡ್ ಆಗಿರೋದು ಅಂದರೆ ದೊಡ್ಡದಾಗಿರೋ ರೆಸಿಪಿ ಎಲ್ಲ ಏನು ಮಾಡೋದಿಲ್ಲ, ಸಿಂಪಲಾಗಿ ಏನಾಗುತ್ತೋ ಅದನ್ನು ಮಾಡ್ಕೊಂಡು ತಿನ್ನೋದಷ್ಟೇ. ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಅಡುಗೆ ಮನೆಗೆ ಟಿಫನ್ ಮಾಡೋದಕ್ಕಿಂತ ಮುಂಚೆ ಲಿವಿಂಗ್ ಏರಿಯಾನ ಕ್ಲೀನಾಗಿ ಇಟ್ಬಿಟ್ಟು ಹೋದರೆ ಅದೊಂಥರ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸೊ ನಾನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ರವೆ ಸಾರಿ ಅಕ್ಕಿ ರೊಟ್ಟಿಗೆ ಏನೇನೆಲ್ಲ ಬೇಕು ಅಂತ. ಸೊ ಯೂಶ್ವಲಿ ಏನು ಕಿಚನ್ ಕ್ಲೀನಾಗಿದ್ದರೆ ಮೈಂಡ್ ಕೂಡ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಆ್ಯಂಡ್ ನಮ್ಮ ಕಿಚನ್ ನೀವು ನೋಡ್ತಿರ್ಬೋದು. ಸೊ ಆದಷ್ಟು ಬೇಗ ಎಸ್ ಆ್ಯಂಡ್ ಸೊ ಬೇಗ ಒಂದು ನನ್ನ ಕಿಚನ್ ರೊಟ್ಟಿ ಐ ಮೀನ್ ಕಿಚನ್ ಏರಿಯಾ ಕೂಡ ಹೇಗಿದೆ ಅಂತ ಹೇಳಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನು ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದ್ರ ಮಧ್ಯ ನೀರು ಕುಡಿತಾ ನಾನು ಎಲ್ಲ
ಥಿಂಗ್ಸ್ಗಳನ್ನು ಸೆಟಪ್ ಮಾಡ್ಕೋತೀನಿ. ಆ್ಯಂಡ್ ಇದು ಇವತ್ತಿನ ರುಟೀನ್ಗೆ ಮಾತ್ರ ಅಲ್ಲ, ಪ್ರತಿದಿನ ನನ್ನ ರುಟೀನಲ್ಲಿ. ಸೊ ಯಾವುದೇ ರೀತಿ ಪ್ರಿಪ್ರೇಷನ್ ಇದ್ರೂ ಪಕ್ಕದಲ್ಲಿ ನೀರು ಬಾಟಲ್ ಇರಲೇಬೇಕು. ಸೊ ಮ್ಯಾಕ್ಸಿಮಮ್ ನಾವು ನೀರು ಎಷ್ಟು ಕುಡಿತೀವೋ ಈ ಟೈಮಲ್ಲಿ ಅಷ್ಟೇ ಒಳ್ಳೆಯದು. ಸೊ ಯಾ, ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಈಗ ನಾನು ನಾರ್ಮಲ್ ಅಂದರೆ ರೆಡಿ ಅಕ್ಕಿ ಫ್ಲೋರನ್ನೇ ತೊಗೊಂಡಿದ್ದೀನಿ. ಸೊ ರೈಸ್ ಫ್ಲೋರ್, ಸೊ ಇದನ್ನ ಸ್ವಲ್ಪ ಹಾಕ್ಕೋತೀನಿ. ಸೊ ಏನು ಒಂದು 2-3 ರೊಟ್ಟಿ ಆದರೆ ಸಾಕು. ಸೊ ಹಾಗಾಗಿ ಸ್ವಲ್ಪ ಒಂದು 1/2 ಅಕ್ಕಿ ಹಸಿಟ್ಟು ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿ, ನಾನಿಲ್ಲಿ 2 ಸ್ಮಾಲ್ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಯಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಎಲ್ಲನೂ ಹಾಕಿ ಸ್ವಲ್ಪ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಟಿ ಆಕಾರದಲ್ಲಿ ಅಂದರೆ ಸ್ವಲ್ಪ ಗಟ್ಟಿ ಆಗಿ ಮಾಡಬೇಕಂದ್ರೂ ನೀವು ಮಾಡ್ಕೋಬೋದು. ಸೊ ನೀರನ್ನು ಕಮ್ಮಿ ಹಾಕಿ. ಸೊ ನಾನಿಲ್ಲಿ ತುಂಬಾ ಸಾಫ್ಟಾಗಿ ಡಫನ್ನ ಪ್ರಿಪೇರ್ ಮಾಡ್ಕೊತಾ ಇರೋದು. ಸೊ ಇಷ್ಟು ಸಾಫ್ಟಾಗಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿದ್ಯಾ? ಸೊ ಯಾ ಇಷ್ಟು ಅದಕ್ಕೆ ಆದರೆ 5 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡ್ತೀನಿ. ಸೊ ಅಷ್ಟರಲ್ಲಿ ಸ್ವಲ್ಪ ಈ ಮೆಸಿ ಆಗಿರುವಂತಹ ಪ್ಲೇಸ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕಿಚನಲ್ಲಿ ಏನೇ ಮಾಡಿದ್ರು ಮಲ್ಟಿ ಟಾಸ್ಕಿಂಗ್ ಥರ ಕೆಲಸ ಮಾಡಿದ್ರೆ ಆದಷ್ಟು ಬೇಗ ಕೆಲಸ ಕೂಡ ಕಮ್ಮಿ ಆಗುತ್ತೆ. ಸೊ ಇದು ಮ್ಯಾರಿನೇಟ್ ಆಗೋಷ್ಟೊತ್ತಲ್ಲಿ, ಸೊ ಎವ್ರಿ ಮಾರ್ನಿಂಗ್ ನನ್ನ ಒಂದು ಟಿಫನಲ್ಲಿ ಯಾವುದಾದ್ರೂ ಒಂದು ಫ್ರೂಟನ್ನು ಆ್ಯಡ್ ಮಾಡ್ಕೊಂಡೇ ಮಾಡ್ಕೋತೀನಿ. ಸೊ ನನ್ನ ಒಂದು ಫುಡ್ ರುಟೀನ್ ನೀವು ಎಲ್ಲೂ ಯಾರು ನೋಡಿಲ್ಲ ಅಂತಂದ್ರೆ ಅದರ ಒಂದು ವೀಡಿಯೋ ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಶೇರ್ ಮಾಡ್ತೀನಿ, ನೀವು ಚೆಕ್ ಇಟ್ ಔಟ್ ಮಾಡಿ ನೋಡ್ಬೋದು. ಸದ್ಯಕ್ಕೆ ಆ್ಯಪಲ್ಲಿ ಇದೆ ಹೆಚ್ಚಿದ, ಸೊ ಇಲ್ಲಿ ಇದರ ಅದು ಮ್ಯಾರಿನೇಟ್ ಆಗೋಷ್ಟೊತ್ತಲ್ಲಿ ಕಟ್ ಮಾಡಿ ಇಟ್ಕೋತೀನಿ. ಮಾರ್ನಿಂಗ್ ಟೈಮ್ ಆ್ಯಪಲ್ ತಿನ್ನೋದು ಬರೀ ಪ್ರೆಗ್ನೆನ್ಸಿ ಅಲ್ಲ, ಎಲ್ರಿಗೂ ತುಂಬಾ ಒಳ್ಳೆಯದು. ಸೊ ಆದಷ್ಟು ಮಾರ್ನಿಂಗ್ ಆ್ಯಪಲನ್ನು ತಿನ್ನಿ. ಆ್ಯಪಲ್ ಕಟ್ ಆಯಿತು, ಸೊ ಆ್ಯಪಲ್ ಕಟ್ ಮಾಡಿ ಇದಾಯಿತು. ಸೊ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಯಾಕಂದರೆ ಲಡ್ಡೂನು ಇದ್ದಾರೆ, ಆ್ಯಂಡ್ ರಾಜು ಕೂಡ ತಿಂದರೂ ತಿನ್ಬೋದು. ಸೊ ಆ್ಯಪಲ್ ತುಂಬಾ ಚೆನ್ನಾಗಿದೆ. ಸೊ ಆ್ಯಪಲಲ್ಲಿ ತುಂಬಾ ವೆರೈಟೀಸ್ ಆಫ್ ಆ್ಯಪಲ್ ಇರುತ್ತೆ, ಬಟ್ ನನಗಿದು ತಗೊಂಡ್ಬಂದಿದ್ದು ನನ್ನ ಹಸ್ಬೆಂಡ್ ಹೊಸೂರಲ್ಲಿ. ಸೊ ತುಂಬ ಚೆನ್ನಾಗಿದೆ. ಯು ವಾಂಟ್ ಲಡ್ಡು? ಸೊ ಬನ್ನಿ ಬನ್ನಿ, ಈಗ ರೊಟ್ಟಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಮೊದಲಿಗೆ ತವಾನ ಇಟ್ಟು, ಸೊ ತವಾನ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಿ, ಸೊ ಅದಾದಮೇಲೆ ಆಯಿಲನ್ನು ಕಂಪ್ಲೀಟಾಗಿ ತವಾಗೆ ಅಪ್ಲೈ ಮಾಡಿ, ಕೈಗೂ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದು ನೀವು ತಟ್ಟಿ 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 ನೀವು ಅಕ್ಕಿ ರೊಟ್ಟಿಯನ್ನು ಮಾಡ್ಬೋದು. ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೊಂಡಿದ್ರೆ ನೀವು ನಾರ್ಮಲ್ ಎಲೆ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟಿ ತಟ್ಟಿ ಕೂಡ ನೀವು ಈ ಒಂದು ಅಕ್ಕಿ ರೊಟ್ಟಿ ಪ್ರೊಸೀಜರನ್ನು ಮಾಡ್ಬೋದು. ಸೊ ಬಟ್ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಂದು ರೊಟ್ಟಿಗೆ ಮ್ಯಾಕ್ಸಿಮಮ್ ಫಸ್ಟಿಗೇನೆ 2-3 ಮಿನಿಟ್ಸ್ ತೊಗೊಳ್ಳುತ್ತೆ. ಸೊ ಸೆಕೆಂಡ್ಗೆಲ್ಲ ಬೇಗ ಬೇಗನೆ ಆಗುತ್ತೆ. ಸೊ ಈಸಿಯಾಗಿ ಡಬಲ್ ಸೈಡು ರೋಸ್ಟ್ ಮಾಡಿದ್ರೆ ನಿಮಗೆ ಸೈಡ್ ಡಿಶ್ ಬೇಕಾಗೇ ಇಲ್ಲ, ಅಷ್ಟು ಹೆಲ್ತಿಯಾಗಿರುತ್ತೆ. ಈವನ್ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಿರ್ತಾರೆ. ಸೊ ಆದಷ್ಟು ಮೈಲ್ಡಾಗಿ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ಆ್ಯಪಲ್ ಹಾಗೆ ಅಕ್ಕಿ ರೊಟ್ಟಿ. ಸೊ ಅಕ್ಕಿ ರೊಟ್ಟಿಗೆ ಏನಾದರೂ ಸೈಡ್ ಡಿಶ್ ಬೇಕು ಅಂತಲೇ ಇಲ್ಲ. ಸೊ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಹಾಗೆ ಇರುತ್ತೆ. ಸೊ ಅದರಲ್ಲಿ ಬಿಸಿ ಬಿಸಿ ತಿಂದರೆ ಅಂತೂ ಇನ್ನೂ 2 ಎಕ್ಸ್ಟ್ರಾ ತಿನ್ನೋಣ ಅನಿಸುತ್ತೆ. ಸೊ ಮಾರ್ನಿಂಗ್ ಅಂದರೆ 2 ರೊಟ್ಟಿ ಮ್ಯಾಕ್ಸಿಮಮ್ ತಿನ್ಬೋದು. ಜೊತೆಗೆ ಒಂದು 1/2 ಲೀಟರ್ ನೀರು, 1-2 3 pieces ಆ್ಯಪಲ್ಲು,
ಅಥವಾ ನಿಮ್ಗೆ ಯಾವ ಫ್ರೂಟ್ ಬನಾನಾ ಪೋಮೋಗ್ರಾನೇಟ್ ಆರೆಂಜ್ ಈ ಥರ ಯಾವ್ದು ಬೇಕಾದರೂ ತಿನ್ಬೋದು. ಫೈನಲಿ ನನ್ನ ಒಂದು ಮಾರ್ನಿಂಗ್ ಟಾಸ್ಕ್ ಲೈಕ್ ಟಿಫನ್ ತಿನ್ಬಿಡೋದು ವಿತಿನ್ 9:30 ವಿತಿನ್ 9:00 ಒಳಗಡೆ ಟಿಫನ್ ಮುಗಿಸೋದು ನನ್ನ ಬಿಗ್ ಟಾಸ್ಕ್. ಜೊತೆಗೆ ಈ ಟ್ಯಾಬ್ಲೆಟ್ಸ್ ಕೂಡ ತಗೋತೀನಿ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಟ್ಯಾಬ್ಲೆಟ್ಸ್ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆಂಟ್ ಆಗಲಿ ಅನ್ನೋದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಒಂದು ಬ್ಲಾಗ್ ಕೂಡ ಎಂಡ್ ಮಾಡೋ ಸಮಯ ಬಂತು. ಸೊ ಇದಾದಮೇಲೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಆ್ಯಂಡ್ ಬಟ್ಟೆ ವಾಶ್ ಮಾಡೋದು ಸ್ವಲ್ಪ ಅಡುಗೆ ಮಾಡೋದು ಅದೆಲ್ಲ ಇದೆ ಕೆಲಸ. ಸೊ ಅದನ್ನು ಎಲ್ಲ ನೋಡಬೇಕಲ್ವಾ. ಸೊ ಫೈನಲಿ ಈ ಒಂದು ಬ್ಲಾಗ್ ಕೂಡ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಸೊ ಎಲ್ರಿಗೂ ಈ ಒಂದು ವಿಡಿಯೋ ಆ್ಯಂಡ್ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ಒಂದು ಡ್ಯೂ ಡೇಟ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇನ್ನು ಮೋರ್ 30-35 days ಅಷ್ಟೇ ಇರೋದು. ಅಷ್ಟರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಇದೆ. ಸೊ ಹೇಗೆ ಮಾಡುತ್ತೆ ಏನೆಲ್ಲ ಆಗುತ್ತೆ ಹೇಗೆ ನಡೀತೆ ಅನ್ನೋದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಫ್ಕೋರ್ಸ್ ಆ್ಯಂಡ್ ಡೆಫಿನೆಟ್ಲಿ ಅಂತ ಹೇಳ್ತೇವೆ. ಒಂದು ಬ್ಲಾಗನ್ನು ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಸೊ ಎಲ್ರಿಗೂ ಒಂದು ಬ್ಲಾಗ್ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟು ಬಂದ್ರಿ ಹಿಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಚಾನಲ್ ಹಾಗೆ ಪಕ್ಕದಲ್ಲೇ ಕಂಡು ಮೇಲೆ ನಾನು ಒಂದ್ಸಲ ಕ್ಲಿಕ್ ಮಾಡಿಸೋದು ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಫಸ್ಟ್ ಬರುತ್ತೆ. ಇವಾಗಲೇ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಮಾತು ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಅಡ್ರೆಸ್ ಚೆಕ್ ಮಿಸ್ ಮೀ ಅಡ್ರೆಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್ಸೋ ಟೇಕ್ ಕೇರ್ ಬೈ ಲಡು ಸೇ ಬೈ. ಸೊ ಓಕೆ ಮತ್ತೆ ಸಿಗ್ತೀನಿ ಬೈ ಬೈ.